ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸೂಪರ್ ಆದ ರೆಸಿಪಿ ಅದೇನೆಂದರೆ ಅವರದ್ದು ಪೀನಟ್ ಬಟರ್ ಒಂದು ಇದರಲ್ಲಿ ಪೀನಟ್ ಬಟರ್ ಕ್ರಂಚಿ ಇನ್ನೊಂದು ಕ್ರೀಮಿ ಪೀನಟ್ ಬಟರ್ ಅಂತ ಹೇಳಿ ಎರಡು ಉಂಟು ನೆಕ್ಸ್ಟ್ ಇನ್ನೊಂದೇನೆಂದ್ರೆ ಇವಾಗ ನಿಮಗೆ ಪೀನಟ್ ಬಟರ್ ತುಂಬ ಇಷ್ಟ ಆದರೆ ಕೆಲವರಿಗೆ ಶುಗರ್ ಇರುವವರಿಗೆ ಅಥವಾ ಇರುವವರಿಗೆ ಕೆಲವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಪೀನಟ್ ಬಟರ್ ತಿಂದರೆ ಸ್ವಲ್ಪ ಹೆಲ್ತಲ್ಲಿ ದಪ್ಪ ಆಗ್ತಾರಂತ ಹೇಳಿ ಮೊದಲಿಂದಲೂ ಎಲ್ಲರೇ ಗೊತ್ತುಂಟು ಹಾಗಾಗಿ ಸುಮಾರು ಜನ ದಪ್ಪ ಇದ್ದವರಿಗೆ ಪೀನಟ್ ಬಟರ್ ಯೂಸ್ ಮಾಡಲಿಕ್ಕೆ ಆಗೋಲ್ಲ ಸ್ಯಾಂಡ್ವಿಚ್ ಇರಲಿ ಅದು ಪೀನಟ್ ಬಟರ್ ಸ್ಮೂದಿ ಮಾಡ್ತಾರೆ ಪೀನಟ್ ಬಟರ್ನೂ ಸುಮಾರು ರೀತಿಯ ರೆಸಿಪೀಸ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಹೀಗೆ ಬ್ರೆಡ್ಡಿಗೆಲ್ಲ ಹಾಕಿ ನೀವು ತಿಂದರೆ ತುಂಬ ಒಳ್ಳೆಯದದು ತುಂಬ ಒಳ್ಳೇದು ಪೀನಟ್ ಬಟರ್ ಹೈ ಫೈಬರ್ ಪ್ರೋಟೀನಿಂದ ತುಂಬಿರುತ್ತೆ ಆದರೆ ಮಾಡೋದು ದಪ್ಪ ಇರುವವರಿಗೆ ಅಥವಾ ಶುಗರ್ ಇರುವವರಿಗೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಆದರೆ ಈವಾಗ ಶುಗರ್ ಇರುವವರು ಅಥವಾ ದಪ್ಪ ಇದ್ದವರು ಯಾರು ಕೂಡ ತಿನ್ಬಹುದು ಅಂತ ಒಂದು ಪೀನಟ್ ಬಟರ್ ಬಂದಿದೆ ಡಿಸಾನೋ ಅವರದ್ದು ಇದರಲ್ಲಿ ಏನು ಗೊತ್ತುಂಟ ನಿಮಗೆ ಝೀರೋ ಕೊಲೆಸ್ಟ್ರಾಲ್ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ನಿಮ್ಮ ಫ್ಯಾಟ್ ಜಾಸ್ತಿ ಆಗೋದಿಲ್ಲ ನೆಕ್ಸ್ಟ್ ಇದರಲ್ಲಿ ಹೈ ಫೈಬರ್ ಇದೆ ಹಾಗೂ ಪ್ರೋಟೀನ್ ಕೂಡ ಇದೆ ಇದರಲ್ಲಿ ಏನು ಗೊತ್ತುಂಟ ಕ್ರೀಮಿಯಲ್ಲಿ ಕೂಡ ಹೈ ಪ್ರೋಟೀನ್ ಇದೆ Hydrogenated oil. या Next, -free. इदवर, ೂ ಹೈಡ್ರೋಜೆನ್ರೇಟೆಡ್ ಆಯಿಲ್ ಇದರಿಂದ ಏನು ನಿಮಗೆ ಕೆಲವೊಮ್ಮೆ ನೋಡಿರ್ಬೋದು ಕೊಬ್ಬೆಲ್ಲ ಜಾಸ್ತಿ ಆದರೆ ಯಾವುದಾದ್ರೂ ಹಾರ್ಟ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಅಥವಾ ಸ್ಟ್ರೋಕ್ ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂಥದೆಲ್ಲ ಏನು ಕೂಡ ಆಗಲ್ಲ ನೆಕ್ಸ್ಟ್ ಗ್ಲುಟನ್ ಫ್ರೀ ಹಾಗಾಗಿ ಥೈರಾಯ್ಡೆಲ್ಲ ಇದ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಹಾಗಾಗಿ ಪೀನಟ್ ಬಟರ್ ಯಾರಿಗೆ ತುಂಬ ಇಷ್ಟ ನೋಡಿ ಅವರು ಈವಾಗ ಇಂಥ ಪೀನಟ್ ಬಟರನ್ನು ತೊಗೊಳ್ಬೋದು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವತ್ತು ನಾನು ಇದರದ್ದು ನಿಮಗೆ ಎರಡು ರೆಸಿಪಿ ಮಾಡಿ ತೋರಿಸ್ತೀನಿ ಇದು ನೀವು ತಗೊಳ್ಳೇಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ ಮಕ್ಕಳಿಗೆ ಕೂಡ ನೀವು ಇದನ್ನು ಕೊಡ್ಬೋದು ಅದರಲ್ಲಿ ನಿಮ್ಮ ಪ್ರೋಟೀನ್ ಕೂಡ ನಿಮ್ಮ ದೇಹಕ್ಕೆ ಒಳ್ಳೆಯದಾಗಿ ಸಿಗುತ್ತೆ ನೀವು ಊಟ ಮಾಡುವ ಬದಲು ಈಗ ನೀವು ಡಯಟಲ್ಲಿ ಇದ್ದೀರಾದರೆ ಊಟ ಮಾಡುವ ಮೊದಲು ಇದರದ್ದು ಸ್ಮೂದಿ ನೀವು ಕುಡಿಬೌದು ನಾನು ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಥವಾ ನೀವು ಯಾವುದಾದ್ರೂ ಸ್ಯಾಂಡ್ವಿಚ್ ಮಾಡಿ ಕೂಡ ತಿನ್ಬೋದು ಇದರಿಂದ ಏನಾಗುತ್ತೆ ನಿಮ್ಮ ಹೊಟ್ಟೆ ಕೂಡ ಫುಲ್ ಇರುತ್ತೆ ನಿಮಗೆ ಬೇಕಾದ ಎಲ್ಲ ಅಂಶ ನಿಮಗೆ ಬೇಕಾದ ಎಲ್ಲ ಪ್ರೋಟೀನ್ ಅಂಶ ನಿಮಗೆ ಸಿಗುತ್ತೆ ಡಯಟ್ ಇದ್ದವರು ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಏನು ಬಾರದೆ ನಿಮ್ಮ ದೇಹವನ್ನು ನೀವು ಕರಗಿಸ್ಬೌದು ಓಕೆ ಇವಾಗ ಇದರಲ್ಲಿ ನಾನು ಎರಡು ನಿಮಗೆ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ಓಕೆ ಇಲ್ಲಿ ಎರಡು ಪೀನಟ್ ಬಟರ್ ಇದೆ ನೋಡಿ ಕರೆಕ್ಟಾಗಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಿಜ ಅನ್ನೋವರೆದು ಪೀನಟ್ ಬಟರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಒಂದು ಸ್ವೀಟ್ ಇಲ್ಲ ಅಷ್ಟಾಗಿ ಇನ್ನೊಂದು ನೋಡಿ ಪೀನಟ್ ಬಟರ್ ಕ್ರಂಚಿ ಒಂದು ಕ್ರೀಮಿ ಒಂದು ಕ್ರಂಚಿ ಎರಡು ಕೂಡ ಉಂಟಿದ್ರಲ್ಲಿ ಓಕೆ ಫಸ್ಟಿಗೆ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಒಂದು ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಆನಿಯನ್ ಒಂದು ಅಥವಾ ಎರಡು ಎಷ್ಟು ಕೂಡ ನೀವು ಇಲ್ಲಿ ಹಾಕ್ಬೋದು ಒಂದು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಹಸಿಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೂ ಒಂದು ಕ್ಯಾರೆಟ್ ಕ್ಯಾರೆಟ್ ಇಲ್ಲಿ ಉದ್ದ ಉದ್ದನೇ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಟೊಮೆಟೊ ಸಾಸ್ ಕೆಚಪ್ ಅಂತ ಹೇಳ್ತಾರೆ ನೋಡಿ ಕೆಚಪ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸ್ವೀಟ್ ಆ್ಯಂಡ್ ಸ್ಪೈಸಿ ಕೆಚಪ್ ತೊಗೊಳ್ಳಿಲ್ಲ ನಾರ್ಮಲ್ ಕೆಚಪ್ ಇಲ್ಲಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಖಾರ ಪೌಡರ್ ಹಾಗೂ ಸ್ವಲ್ಪ ನಾನಿಲ್ಲಿ ಚಾಟ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಒರೆಗಾನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಮ್ಮೆಲೆ ಸ್ವೀಟ್ ಆ್ಯಂಡ್ ಸ್ಪೈಸಿ ನೀವು ಸಾಸ್ ಹಾಕಿದರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕುವಂಥ ಅಗತ್ಯ ಇಲ್ಲ ಸ್ವಲ್ಪ ಖಾರ ಖಾರವಾಗಿ ಇದ್ರೇ ಚೆನ್ನಾಗುತ್ತೆ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿದ್ದೀನಿ ಓಕೆ ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನಾನು ಇದಕ್ಕೆ ಪೀನಟ್ ಬಟರ್ ಕ್ರಂಚ್ ಯೂಸ್ ಮಾಡ್ತಾ ಇದ್ದೀನಿ ಕ್ರಂಚ್ ಇದರಲ್ಲಿ ಸಣ್ಣ ಸಣ್ಣದಾಗಿ ನೋಡಿ ನಟ್ಸ್ ಎಲ್ಲ ಬಾಯಿಗೆ ಸಿಗುತ್ತೆ ನೋಡಿ ಕರುಮ್ ಕುರುಮ್ ಅಂತ ಹೇಳಿ ಆ ರೀತಿ ಸಿಗುತ್ತೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಬ್ರೌನ್ ಬ್ರೆಡ್ ಆಗುತ್ತೆ ವೈಟ್ ಬ್ರೆಡ್ ಆಗುತ್ತೆ ಯಾವುದು ಕೂಡ ನೀವು ಇಲ್ಲಿ ತೊಗೊಳ್ಬಹುದು ಆದರೆ ಬ್ರೌನ್ ಬ್ರೆಡ್ ಬ್ರೆಡ್ ಬೆಸ್ಟ್ ಬೆಸ್ಟ್ ಡಯೆಟಲ್ಲಿ ಇದ್ದವರಿಗೆ ವೆಯ್ಟ್ ಮ್ಯಾನೇಜ್ ಮಾಡುವವರಿಗೆ ಓಕೆ ನಾನಿಲ್ಲಿ ಫಸ್ಟಿಗೆ ಇಲ್ಲಿ ಪೀನಟ್ ಬಟರ್ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ರೆಡಿ ಮಾಡಿಟ್ಟ ಮಸಾಲ ವನ್ನು ಹಾಕ್ತಾ ಇದ್ದೀನಿ ಈ ರೀತಿ ನೀವು ಹಾಕಿದರೆ ಆಯಿತು ನಿಜವಾಗಲೂ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ನಿಮಗೆ ಊಟದ ಟೈಮ್ಗೆ ಯಾವ ಟೈಮಿಗೆ ಕೂಡ ನೀವು ಇದನ್ನು ಮಾಡಿ ತಿಂದರೆ ಇದರೊಂದಿಗೆ ನೀವು ಎಕ್ಸ್ಟ್ರಾ ಊಟ ರೈಸ್ ಊಟ ಮಾಡಬೇಕಂತ ಇಲ್ಲ ಮೇಲ್ಗಡೆಯಿಂದ ಸ್ವಲ್ಪ ನಾನಿಲ್ಲಿ ಬಟರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಅನ್ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಸಾಲ್ಟೆಡ್ ಬಟರ್ ಆದರೂ ನೀವು ಯೂಸ್ ಮಾಡ್ಬೋದು ಓಕೆ ಇದನ್ನು ಹಾಕಣ ಇಲ್ಲಿ ಇದು ಒಂದು ರೀತಿ ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡಿ ತೋರಿಸಿದ್ದೀನಿ ಇದು ದೊಡ್ಡವರಿಗೆ ಅಥವಾ ಮಕ್ಕಳಿಗೆ ಯಾರೇ ಕೂಡ ನೀವು ಕೊಡ್ಬೋದು ಆದರೆ ಸಣ್ಣ ಮಕ್ಕಳಿಗೆ ಪೀನಟ್ ಎಲ್ಲ ತಿನ್ನುವಾಗ ಸ್ವಲ್ಪ ಸ್ವೀಟ್ ಇಷ್ಟ ಆದರೆ ನಾನಿವಾಗ ತೋರಿಸ್ತೀನಿ ನೋಡಿ ಆ ರೀತಿ ನೀವು ಮಾಡ್ಬೋದು ಇದಕ್ಕೆ ಹೇಳ್ತಾರೆ ಪೀನಟ್ ಬಟರ್ ಜೆಲ್ಲಿ ಬ್ರೆಡ್ ಅಂತ ಹೇಳಿ ತುಂಬ ಫೇಮಸ್ ಇದು ಹೆಚ್ಚಾಗಿ ಕಾಫಿ ಡೇ ಅಲ್ಲೆಲ್ಲ ಸಿಗುತ್ತೆ ಇಂಥದ್ದು ಮಕ್ಕಳಿಗೆ ಇದನ್ನು ನೀವು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಡ್ಬೋದು ಪೀನಟ್ ಬಟರ್ ತಂದು ಒಂದು ಸ್ಲೈಸ್ಗೆ ನೀವು ಬಟರನ್ನು ಹಾಕಿ ಇನ್ನೊಂದು ಸ್ಲೈಸಿಗೆ ನೀವು ಜಾಮನ್ನು ಹಾಕೋದು ಅಷ್ಟೇ ಓಕೆ ನಾನಿಲ್ಲಿ ಫಸ್ಟಿಗೆ ಒಂದು ಸ್ಲೈಸಿಗೆ ನಾನಿಲ್ಲಿ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೂ ಇನ್ನೊಂದು ಸ್ಲೈಸ್ಗೆ ಜಾಮ್ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದು ನೆಕ್ಸ್ಟ್ ಮೇಲ್ಗಡೆಯಿಂದ ಬೇಕಿದ್ರೆ ಸ್ವಲ್ಪ ನೀವು ಬಟರ್ ಹಾಕ್ಬೋದು ಎರಡನ್ನು ಕೂಡ ಜಾಯಿಂಟ್ ಮಾಡಿ ನೋಡಿ ಈ ರೀತಿ ಇವಾಗ ಮೇಲ್ಗಡೆಯಿಂದ ನಾನು ಇಲ್ಲಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ ಓಕೆ ಇಲ್ಲಿ ನಾನು ಸ್ಯಾಂಡ್ವಿಚ್ ಗ್ರಿಲ್ ಟೋಸ್ಟರ್ ತಗೊಂಡಿದ್ದೀನಿ ಇದು ಆಲ್ರೆಡಿ ನಾನು ಪ್ರೀ ಹಿಟ್ಟಿಗೆ ಇಟ್ಟಿದ್ದೀನಿ ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ ಸ್ಯಾಂಡ್ವಿಚ್ ಮೇಕರಲ್ಲಿ ನೀವು ಬೇಕಿದ್ರೆ ತವದ ಮೇಲೆ ಕೂಡ ಇದನ್ನು ಮಾಡ್ಬೋದು ಓಕೆ ಇದನ್ನು ಇಡ್ತಾ ಇದ್ದೀನಿ ಹಾಗೂ ಇದನ್ನು ಈ ರೀತಿ ಪ್ರೆಸ್ ಮಾಡಿ ಇಡೋಣ ತಾನಾಗೆ ಸ್ವಲ್ಪ ಹೊತ್ತಲ್ಲಿ ಇದರಲ್ಲಿ ಗ್ರಿಲ್ಲಾಗಿ ಬರುತ್ತೆ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಾಗುತ್ತೆ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ತನಕ ನೀವು ಇಲ್ಲಿ ಇಡ್ಬೋದು ಬೇಗ ಬೇಕಿದ್ದರೂ ಬೇಗನೂ ಮಾಡ್ಬೋದು ಓಕೆ ನೋಡಿ ವಾವ್ ರೆಡಿಯಾಗಿದೆ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಬಟರ್ ನೋಡಿ ಹಾಕಿದ್ರೂ ತುಂಬ ಟೇಸ್ಟಾಗಿ ಬರುತ್ತೆ ಹಾಗೂ ನಾವು ಹಾಕಿದ ಜಾಮ್ ಉಂಟು ನೋಡಿ ಮೆಲ್ಟಾಗಿ ಬಂದಿದೆ ತುಂಬ ಚೆನ್ನಾಗಾಗುತ್ತೆ ಮೆಲ್ಟಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗ ಆ ಜಾಮ್ ಎಲ್ಲ ತಿಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಓಕೆ ಇದು ನೀವು ಮಾಡಿ ತಿನ್ಬೌದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಡೇಗಳಲ್ಲೆಲ್ಲ ಇಂಥದ್ದೆಲ್ಲ ಸಿಗುತ್ತೆ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ ಇವಾಗ ನಾನು ಸ್ಮೂದಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಮಿಲ್ಕ್ ತೊಗೊಂಡಿದ್ದೀನಿ ಯಾವುದೇ ಕೋಲ್ಡ್ ಮಿಲ್ಕ್ ಇರಲಿ ಅಂದರೆ ಚಿಲ್ ಮಿಲ್ಕ್ ಹೇಳ್ತಾರೆ ನೋಡಿ ಅದು ಕೂಡ ನೀವು ತೊಗೊಳ್ಬಹುದು ಅಥವಾ ನಾರ್ಮಲ್ ನೀವು ಮಿಲ್ಕ್ ಕೂಡ ತೊಗೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಬಾದಾಮ್ ಹಾಕಿದ್ದೀನಿ ಹಾಗೂ ನಾನಿಲ್ಲಿ ಪೀನಟ್ ಬಟರ್ ಕ್ರೀಮಿ ಪೀನಟ್ ಬಟರ್ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಬನಾನಾ ಹಾಕ್ತಾಯಿದ್ದೀನಿ ಇಲ್ಲಿ ಬನಾನಾ ಪೀನಟ್ ಮಿಲ್ಕ್ ಶೇಕ್ ಇಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಆ್ಯಪಲ್ ಕೂಡ ಹಾಕ್ಬೋದು ಎರಡು ಖರ್ಜೂರ ಡೇಟ್ಸ್ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವೀಟ್ ಬರಲಿ ಅಂತ ಹೇಳಿ ಓಕೆ ಇವಾಗ ಇದನ್ನು ನಾವು ಗ್ರೈಂಡ್ ಮಾಡಿದರೆ ಆಯಿತು ನಾನಿಲ್ಲಿ ಬುಲೆಟ್ ಚಾರ್ ಮಿಕ್ಸಿ ತೊಗೊಂಡಿದ್ದೀನಿ ಅಗಾರೊ ಬ್ರ್ಯಾಂಡಿದ್ದು ಎಲ್ಲ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಕೆ ನೈಸಾಗಿ ಇವಾಗ ಇದನ್ನು ಗ್ರೈಂಡ್ ಮಾಡೋಣ ಸ್ವಲ್ಪ ಹೊತ್ತಲ್ಲಿ ನಮ್ಮ ಸ್ಮೂದಿ ರೆಡಿಯಾಗಿದೆ ಇದನ್ನು ನೀವು ಬ್ರೇಕ್ಫಾಸ್ಟ್ ಇರಲಿ ಲಂಚ್ ಇರಲಿ ಅಥವಾ ಡಿನ್ನರ್ ಟೈಮಿಗೆ ತೊಗೊಂಡ್ರೆ ಆಯಿತು ಎಕ್ಸ್ಟ್ರಾ ನೀವು ಊಟ ಎಲ್ಲ ಮಾಡಬೇಕಂತ ಇಲ್ಲ ಇದರಿಂದ ಏನಾಗುತ್ತೆ ನಿಮ್ಮ ವೆಯ್ಟ್ ಉಂಟು ನೋಡಿ ಬ್ಯಾಲೆನ್ಸ್ ಆಗಿರುತ್ತೆ ಮ್ಯಾನೇಜ್ ಆಗಿರುತ್ತೆ ಜಾಸ್ತಿ ಆಗೋದಿಲ್ಲ ಮೇಲ್ಗಡೆಯಿಂದ ಸ್ವಲ್ಪ ನಾನು ನಟ್ಸನ್ನು ಹಾಕ್ತಾಯಿದ್ದೀನಿ ಓಕೆ ಇವಾಗ ರೆಡಿ ಇದನ್ನು ಮಾಡಿ ಕುಡಿದು ಆಮೇಲೆ ನೀವು ಹೇಳಿ ನೋಡಿ ರೆಡಿ ಆಯ್ತು ಖಂಡಿತವಾಗ್ಲೂ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗೂ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾದರೆ ನಿಮಗೆ ಖಂಡಿತವಾಗ್ಲೂ ಇದು ತುಂಬಾ ಬೆಸ್ಟ್ ಫುಡ್ ಅಂತಾನೆ ನಾನು ಹೇಳ್ತೀನಿ ಓಕೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಅಂತ ಹೇಳಿ ನಾನು ಹಾಗೆ ನಾನು ತೋರಿಸಿದ ಪ್ರಾಡಕ್ಟ್ ಲಿಂಕ್ ಉಂಟು ನೋಡಿ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿಂದ ನೀವು ತಗೊಳ್ಬಹುದು ತುಂಬಾ ಚೆನ್ನಾಗಾಗುತ್ತೆ ಯಾರಿಗೆ ಪೀನಟ್ ಬಟರ್ ಎಲ್ಲ ಇಷ್ಟ ಇಲ್ಲ ನೋಡಿ ಪೀನಟ್ ಸ್ಮೆಲ್ ಕೆಲವರಿಗೆ ಫ್ಲೇವರ್ಸ್ ಇಷ್ಟ ಇಲ್ಲ ನೋಡಿ ಅವ್ರಿಗೆ ಕೂಡ ಖಂಡಿತವಾಗಲಿ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಖಾರವಾಗಿ ತುಂಬಾ ಒಳ್ಳೆಯದಿದೆ ಓಕೆ ಒಮ್ಮೆ ಟ್ರೈ ಮಾಡಿ ನೀವು ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತು ಹೇಳಿ